ಎಲ್ಲರಿಗೂ ನಮಸ್ಕಾರ. ಗೀತೆಯೊಂದರ ರಾಗಮಾಲಿಕೆ ಈ ವಿಶೇಷವಾದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನನಗೆ ತುಂಬ ದಿನಗಳಿಂದ ಒಂದು ರಿಕ್ವೆಸ್ಟ್ ತುಂಬ ಜನ ಮಾಡಿದರು, ಸಂಪಿಗೆ ಮರದ ಹಸಿರೆಲೆ ನಡುವೆ ಈ ಹಾಡು ಉಪಾಸನೆ ಚಲನಚಿತ್ರದ ಈ ಗೀತೆ ಯಾವ ರಾಗದಲ್ಲಿದೆ ತಿಳಿಸಿ ಅಂತ ಹೇಳಿ ಸುಮಾರು ರಿಕ್ವೆಸ್ಟ್ ಬಂದಿದ್ವು. ಇದು ರಾಗಮಾಲಿಕೆಯಲ್ಲಿರುವ ಅತಿ ಜನಪ್ರಿಯವಾದಂಥ ಗೀತೆ. ನನಗೂ ಸಹ ಈ ಹಾಡು ಬಹಳ ಪ್ರಿಯವಾದ ಹಾಡು. ಯಾಕೆಂದರೆ ಇದು ಮೂಲತಃ ನಮ್ಮ ಪ್ರಕೃತಿಯಿಂದ ಸಂಗೀತದ ಉಗಮ ಹೇಗಾಯಿತು ಅಂತ ಒಂದು ಇತಿಹಾಸವನ್ನೇ ತಿಳಿಸುವಂಥ ಹಾಡು ಅಂತ ಹೇಳಬಹುದು. ಮನುಷ್ಯನಿಗೆ ಮಾತನಾಡೋದಕ್ಕಿಂತ ಮುಂಚೆ ಅಥವಾ ಬರೆಯೋದಕ್ಕೆ ಬರೋದಕ್ಕಿಂತ ಮುಂಚೆ ಸಂಗೀತ ಮನುಷ್ಯನಿಗೆ ಬಂತು. ಅದು ಹೇಗೆ ಅಂದರೆ ಪ್ರಕೃತಿಯ ಮೂಲಕ, ಗಿಡಮರಗಳ ಮೂಲಕ, ಹಕ್ಕಿಗಳ ಚಿಲಿಪಿಲಿ ಗಾನದ ಮೂಲಕ, ಹಾಗೆ ಗಂಟೆಯ ಸದ್ದಿನ ಮೂಲಕ, ಜುಳು 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 ಅಂತ ಹೇಳಿ ನದಿ ಹರಿಯುವ ಒಂದು ನಿನಾದದ ಕಲರವದ ಮೂಲಕ, ಈ ರೀತಿಯಾಗಿ ಧ್ವನಿಯ ಭಾವ ತರಂಗಗಳು ಹೊಮ್ಮೋದಕ್ಕೆ ಶುರುವಾಯಿತು ಅಂತ ನಾವು ಸಂಗೀತದ ಇತಿಹಾಸದಲ್ಲೇ ಹೇಳ್ತಾರೆ ಅನ್ನೋದನ್ನ ಕೂಡ ಗಮನಿಸಬಹುದು. ಈ ಪ್ರಕೃತಿಗೆ ಸಮೀಕರಣಗೊಳಿಸಿ ಈ ಹಾಡನ್ನು ಆರ್ ಎನ್ ಜಯಗೋಪಾಲ್ ಅವರು ಉಪಾಸನೆ ಚಲನಚಿತ್ರಕ್ಕಾಗಿ ರಚಿಸಿದ್ದಾರೆ. ಈ ಚಿತ್ರದ ಒಂದು ಉದ್ದೇಶನೇ ಒಬ್ಬ ಶಾಸ್ತ್ರೀಯ ಸಂಗೀತವನ್ನು ಆರಾಧಿಸುವ ಒಬ್ಬ ಗಾಯಕಿಯ ಒಂದು ಜೀವನ ಚರಿತ್ರೆ ಇದು. ಹಾಗೇನೆ ಆ ದೊಡ್ಡ ಗಾಯಕಿ ಮುಂಚೆ ಪುಟ್ಟ ಬಾಲಕಿಯಾಗಿದ್ದಾಗ ತಾನೇ ರಚಿಸಿದ ಒಂದು ಸ್ವರಚಿತ ಕವನವನ್ನು ತಮ್ಮ ಗುರುಗಳ ಮುಂದೆ ಹಾಡುವಂಥ ಸನ್ನಿವೇಶಕ್ಕೆ ಅನುಗುಣವಾಗಿ ಎಷ್ಟು ಚೆನ್ನಾಗಿ ರಚನೆಯನ್ನು ಮಾಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರು ಇಂತಹ ಒಂದು ಮಾಂತ್ರಿಕತೆಗಳನ್ನೆಲ್ಲ ತೆರೆಯ ಮೇಲೆ ದೃಶ್ಯೀಕರಿಸುವುದರಲ್ಲಿ ಸಿದ್ಧಹಸ್ತರು. ಆ ರೀತಿಯಾದ ಒಂದು ಹಾಡಿನ ರಾಗ ಯಾವ್ಯಾವ ರಾಗದಲ್ಲಿ ಈ ಹಾಡು ಕಂಪೋಸ್ ಆಗಿದೆ ಅಂತ ತಿಳಿಸೋದಕ್ಕೆ ನಾನು ಈ ಸಂಚಿಕೆಯ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಚಿತ್ರಗೀತೆಯ ಕ್ರೆಡಿಟ್ಸನ್ನು ನಾನು ಹೇಳಿಬಿಡ್ತೇನೆ. ನಾನು ಹೇಳಿದ ಹಾಗೆ ಚಿತ್ರ ಉಪಾಸನೆ, ಹಾಗೆ ಈ ಹಾಡನ್ನು ಹಾಡಿದವರು ನಮ್ಮ ಹೆಮ್ಮೆಯ ಕನ್ನಡತಿ ಬಿ ಕೆ ಸುಮಿತ್ರಾ ಅವರು. ಹಾಗೆ ಈ ಒಂದು ಸುಮಧುರವಾದ ಗೀತೆಯನ್ನು ರಾಗಮಾಲಿಕೆಯಲ್ಲಿ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್ ಅವರು. ಇವರು ಸ್ವರ ಮಾಂತ್ರಿಕರು ಅಂತಲೇ ನಾವು ಹೇಳಬಹುದು. ನಾನು ಮೊದಲೇ ತಿಳಿಸಿದ ಹಾಗೆ ಈ ಗೀತೆಯನ್ನು ರಚನೆ ಮಾಡಿರೋದು ಆರ್ ಎನ್ ಜಯಗೋಪಾಲ್ ಅವರು, ನಿರ್ದೇಶನ ಪುಟ್ಟಣ್ಣ ಕಣಗಾಲ್. ಹಾಗೆ ತೆರೆ ಮೇಲೆ ಕಾಣಿಸ್ಕೊಂಡಿರೋದು ಉಪಾಸನೆ ಸೀತಾರಾಮ್ ಅಂತಲೇ ಮುಂದೆ ಅವರು ಜನಪ್ರಿಯರಾದರು. ಗುರುಗಳ ಪಾತ್ರ ನಿರ್ವಹಿಸಿದವರು ಸೀತಾರಾಮ್ ಅವರು. ಮುಂದೆ ಅವರು ಉಪಾಸನೆ ಸೀತಾರಾಮ್ ಅಂತಲೇ ಮುಂದಿನ ಚಿತ್ರಗಳಲ್ಲಿ ಅವರ ಕ್ರೆಡಿಟ್ಸ್ ಬರ್ತಾ ಇತ್ತು. ಹಾಗೆ ಬೇಬಿ ರಾಜಲಕ್ಷ್ಮಿ ತೆರೆ ಮೇಲೆ ಕಾಣಿಸ್ಕೊಂಡಿರೋದು ಈ ಹಾಡಿನಲ್ಲಿ. ಹಾಗೆ ಹಿನ್ನೆಲೆಯ ದೃಶ್ಯಗಳಲ್ಲಿ ಆ ಬಾಲಕಿಗೆ, ಪುಟ್ಟ ಬಾಲಕಿಗೆ ಹೇಗೆ ಅವಳಿಗೆ ಈ ಹಾಡನ್ನು ರಚನೆ ಮಾಡೋದಕ್ಕೆ ಸ್ಫೂರ್ತಿ ಸಿಕ್ತು ಅನ್ನುವ ಒಂದು ಪ್ರಕೃತಿಯ ಚಿತ್ರೀಕರಣ ಕೂಡ ಇದೆ. ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಹರಿಯುವ ನದಿಯನ್ನು ತೋರಿಸೋದು, ಅವಳಿಗೆ ಹೇಗೆ ಸಂಗೀತದ ಬಗ್ಗೆ ಆಸಕ್ತಿ ಮೂಡ್ತು ಅನ್ನೋದನ್ನು ಒಂದು ಸಮೀಕರಿಸುವಂಥ ದೃಶ್ಯ ಸಹ ಈ ಹಾಡಿನಲ್ಲೇ ಅವರು ಚಿತ್ರೀಕರಣ ಮಾಡಿದ್ದಾರೆ. ಬನ್ನಿ ಈ ಹಾಡನ್ನು ನಾನು ಕರೋಕೆಯೊಂದಿಗೆ ಹಾಡಿ ತೋರಿಸಿ ಅದರ ರಾಗಗಳನ್ನು ಜೊತೆ ಜೊತೆಯಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ನಾನು ಮೊದಲನೇ ಸರಿ ಈ ಥರ ಪ್ರಯತ್ನ ಮಾಡ್ತಾ ಇರೋದು, ಕರೋಕೆನ ಜೊತೆಗೆ ಇಟ್ಕೊಂಡು ಜೊತೆಗೆ ಮಾತಾಡೋದು. ನೋಡೋಣ ಹೇಗೆ ಬರುತ್ತೆ ಅಂತ ನನಗೂ ಒಂದು ಕುತೂಹಲ ಇದೆ. ನೋಡೋಣ, ಸಂಚಿಕೆಯನ್ನು ಶುರು ಮಾಡೋಣ. ಮೊದಲನೇದಾಗಿ ಈ ಹಾಡು ಶುರುವಾಗೋದು ಸ ಪ ಸನ ಒಂದು ಹಮ್ಮಿಂಗ್ನ ಮೂಲಕ. ಅದು ಈ ರೀತಿಯಾಗಿದೆ, ಕೇಳಿ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನಯ್ಯ ಗೆಳೆಯರ ಕರೆದು ಅದಕ್ಕೆ ಕೇಳಿಸ್ಕೊಂಡ್ರಲ್ಲ. ಈಗ ಇದಿಷ್ಟು ಭಾಗ ಚಕ್ರವಾಕ ರಾಗದಲ್ಲಿ ಇದೆ. ಚಕ್ರವಾಕ ರಾಗ ಒಂದು ಸಂಪೂರ್ಣವಾದ ರಾಗ. ಆ ರಾಗದ ಒಂದು ಭಾವಗಳನ್ನು ಎಲ್ಲ ತಿಳಿಸುವ ಒಂದು ಪ್ರಯತ್ನವನ್ನು ನನ್ನ ಚಾನಲ್ನಲ್ಲಿಯೇ ಈ ಒಂದು ಸಂಚಿಕೆಯನ್ನು ನಾನು ಈ ಹಿಂದೆ ಮಾಡಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು
ಗುರುತಿಸಬಹುದು. ನೀವು ಆ ರಾಗದ ವಿಶೇಷತೆಗಳನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಸಹ ಮಾಡಬಹುದು. ಚಿಕ್ಕದಾಗಿ ಚೊಕ್ಕವಾಗಿ ಚಕ್ರವಾಕ ರಾಗವನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಇದು ಮೇಳಕರ್ತರಾಗ, ಸಂಪೂರ್ಣ ರಾಗ. ಇದು 16ನೆಯ ಮೇಳಕರ್ತರಾಗ ಅಂತ ಹೇಳಿ ಗುರುತಿಸಬಹುದು. ಚಕ್ರವಾಕ ರಾಗದ ಆರೋಹಣ ಅವರೋಹಣ ಈ ರೀತಿಯಾಗಿದೆ. ಸ ರೇ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೇ ಸ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಇದು ಚಕ್ರವಾಕ ರಾಗ. ಹಿಂದೂಸ್ತಾನಿಯಲ್ಲಿ ಇದನ್ನು ಆಹಿರ್ ಭೈರವ್ ಅಂತ ಹೇಳಿ ಗುರುತಿಸ್ತಾರೆ. ಇದು ಸಂಪೂರ್ಣವಾದ ರಾಗ. ಸಂಪಿಗೆ ಮರದ ಹಸಿರೆಲೆ ನಡುವೆ ಪಲ್ಲವಿ ಪೂರ್ತಿ ಚಕ್ರವಾಕ ರಾಗದಲ್ಲಿಯೇ ಇದೆ. ಮುಂದೆ ಮೊದಲನೇ ಚರಣ ಹಾಡಬೇಕಾದ್ರೆ ನೆಕ್ಸ್ಟ್ ಬರುವ BGM ಸಹಿತವಾಗಿ ಇದು ಮಧ್ಯಮಾವತಿ ರಾಗಕ್ಕೆ ಶಿಫ್ಟ್ ಆಗುತ್ತೆ ಹಾಡು. ಯಾವ ರೀತಿಯಾಗಿ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನಾನು ಮತ್ತೆ ಕರೋಕೆಯನ್ನು ಬಳಸಿ ಹಾಡುವ ಪ್ರಯತ್ನ ಮಾಡಿ ತೋರಿಸುವ ಪ್ರಯತ್ನ ಮಾಡ್ತೇನೆ, ಕೇಳಿ. ಕೇಳಿದ್ರಲ್ವಾ, ಇದರಲ್ಲಿ ಚರಣದಲ್ಲಿ ಮಧ್ಯಮಾವತಿ ರಾಗದಲ್ಲಿ ದೂರದ ಗುಡಿಯಲ್ಲಿ ಪೂಜೆಯ ವೇಳೆಗೆ ಚರಣ ಏನು ಬರುತ್ತೆ ಅದಷ್ಟು ಮಧ್ಯಮಾವತಿ. ಅದಕ್ಕೆ ಮುಂಚೆ ಬಂದ BGM ಸಹ ಮಧ್ಯಮಾವತಿ ರಾಗದಲ್ಲೇ ಇದೆ. ಮತ್ತೆ ಆ ಎರಡು ಸಾಲುಗಳನ್ನ ಮುಗಿಸಿ ಅದ ಕೇಳಿನ ಮೈ ಮರೆತೆ ಬರಬೇಕಾದ್ರೆ ಅದು ಚಕ್ರವಾಕ ರಾಗಕ್ಕೇನೆ ಶಿಫ್ಟ್ ಆಗುತ್ತೆ. ಯಾಕೆಂದರೆ ಪಲ್ಲವಿ ಚಕ್ರವಾಕ ರಾಗದಲ್ಲಿ ಕಂಪೋಸ್ ಆಗಿರೋ ಅದೇ ಸಾಲುಗಳನ್ನೇ ಉಳಿಸ್ಕೊಂಡಿದ್ದಾರೆ. ಯಾಕೆಂದರೆ ಪ್ರತಿಯೊಂದು ಪ್ರಕೃತಿಯ ಒಂದು ವಿಸ್ಮಯಗಳನ್ನ ನೋಡ್ತಾ ಅದಕ್ಕೇಳಿ ನಾ ಮೈಮರೆತೆ ಅಂತ ಹಾಡಬೇಕಾದ್ರೆ ಅದೇ ಚಕ್ರವಾಕ ರಾಗಕ್ಕೆ ವಾಪಸ್ ಬರುತ್ತೆ. ಈಗ ಎರಡನೇ ರಾಗ ಮಧ್ಯಮಾವತಿ ರಾಗ. ಮಧ್ಯಮಾವತಿ ರಾಗದ ಒಂದು ಸಂಚಿಕೆಯನ್ನು ಸಹ ನಾನು ನನ್ನ ಚಾನಲ್ನಲ್ಲಿ ಈ ಹಿಂದೆ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಆ ಸಂಚಿಕೆಯ ಲಿಂಕನ್ನು ಬಳಸಿ ನೋಡಬಹುದು. ಅದರ ಪೂರ್ತಿಯಾದ ಒಂದು ವೈಶಿಷ್ಟ್ಯತೆ ಏನು, ಯಾವ್ಯಾವ ಜನಪ್ರಿಯ ಗೀತೆಗಳಿದೆ ಎಲ್ಲದನ್ನು ಅದರಲ್ಲಿ ತೋರಿಸಿದ್ದೇನೆ ನನಗೆ ತಿಳಿದಿರೋ ಮಟ್ಟಿಗೆ. ಚಿಕ್ಕದಾಗಿ ಮಧ್ಯಮಾವತಿ ರಾಗದ ಬಗ್ಗೆ ಹೇಳಬೇಕಾದ್ರೆ ಸ ಸ ರೇ ಮ ಪ ನೀ ಸ ನೀ ಪ ಮ ರೇ ಸ ಸ ರೇ ಮ ಪ ನೀ ಸ ನೀ ಪ ಮ ರೇ ಸ. ಇದು ಔಡವ ಔಡವ ರಾಗ. ಇದು ಜನ್ಯ ರಾಗ. 5 ಸ್ವರಗಳು ಮಾತ್ರ ಬರುತ್ತೆ ಆರೋಹಣ ಅವರೋಹಣದಲ್ಲಿ. ಇದನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯ ಪ್ರಕಾರ ಮಧ್ಯಮಾವತಿ ಅಂತ ಹೇಳ್ತೇವೆ. ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇದಕ್ಕೆ ಇಕ್ವಿವ್ಯಾಲೆಂಟ್ ಅಂತ ಅಂದ್ರೆ ಇದು ಮಧುಮತ್ ಸಾರಂಗ್ ಅಂತ ಹೇಳ್ತಾರೆ. ಶಾಸ್ತ್ರದ ಪ್ರಕಾರ ಇದನ್ನ 22ನೆಯ ಮೇಳಕರ್ತ ಖರಹರ ಪ್ರಿಯ ರಾಗದ ಜನ್ಯ ರಾಗ ಅಂತ ಹೇಳಿ ಗುರುತಿಸ್ತಾರೆ. ಮತ್ತೆ ನಾನು ಕರೋಕೆಯನ್ನು ಬಳಸಿ ಹಾಡಿ ತೋರಿಸುವ ಪ್ರಯತ್ನ ಮಾಡ್ತೇನೆ. ಅದು ಈಗ ದುರ್ಗಾ ರಾಗಕ್ಕೆ ಶಿಫ್ಟ್ ಆಗುತ್ತೆ. ಶುದ್ಧ ಸಾವೇರಿ ಅಥವಾ ದುರ್ಗಾ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯ ಪ್ರಕಾರ ಈ ರಾಗದ ಹೆಸರು ಶುದ್ಧ ಸಾವೇರಿ. ಹಿಂದೂಸ್ತಾನಿಯಲ್ಲಿ ಅದಕ್ಕೆ ಈಕ್ವಿವೆಲೆಂಟ್ ಅಂದರೆ ದುರ್ಗಾ ರಾಗ ಅಂತ ಹೇಳಬಹುದು. BGM ಸಹಿತವಾಗಿ ದುರ್ಗಾ ರಾಗದಲ್ಲೇ ಕಂಪೋಸ್ ಆಗಿದೆ. ನಾನು ಈಗ ಅದನ್ನು ಕರೋಕೆಯ ಮುಖಾಂತರ ಹಾಡಿ ತೋರಿಸುವ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಹೇಳಿ
ಕೇಳಿದ್ರಲ್ವಾ, ಈ ಚರಣ ಶುದ್ಧ ಸಾವೇರಿ ಅಥವಾ ದುರ್ಗಾ ರಾಗದಲ್ಲಿ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಅದು ಚಕ್ರವಾಕಕ್ಕೆ ಅದ ಕೇಳಿ ನಾ ಮೈ ಮರೆತೆ ಅನ್ಬೇಕಾದ್ರೆ ಶಿಫ್ಟ್ ಆಗುತ್ತೆ. ಬಿ ಜಿ ಎಂ ಸಹಿತವಾಗಿ ಎಲ್ಲವೂ ದುರ್ಗಾ ರಾಗದಲ್ಲೇ ಇದೆ. ಕಲಕಲ ಅನ್ಬೇಕಾದ್ರೆ ಮಂಜುಳನಾದ ಹೇಳಬೇಕಾದ್ರೆ ಒಂದು ಫ್ಲೂಟ್ ಬಿಟ್ಟು ಬರುತ್ತೆ. ಅಷ್ಟೇ ರಮ್ಯವಾಗಿ ಅದನ್ನು ಕಂಪೋಸ್ ಮಾಡಿದ್ದಾರೆ ವಿಜಯ್ ಭಾಸ್ಕರ್ ಅವರು. ತುಂಬ ಮನೋಹರವಾಗಿದೆ ಇದರ ಒಂದು ಸಂಯೋಜನೆ. ಹಾಗೇನೆ ಇದು ಶುದ್ಧ ಸಾವೇರಿ ರಾಗ ಅಂತ ಹೇಳಿದೆ. ಇದರ ಒಂದು ಮಾಹಿತಿಯನ್ನ ಚಿಕ್ಕದಾಗಿ ಕೊಡುವ ಪ್ರಯತ್ನವನ್ನ ಮಾಡ್ತೇನೆ. ಬಹಳ ಸುಂದರವಾದ ರಾಗ ಇದು. ಧೀರಶಂಕರಾಭರಣ ರಾಗ 29ನೇ ಮೇಳಕರ್ತ ಧೀರಶಂಕರಾಭರಣದ ಜನ್ಯರಾಗ ಅಂತ ಹೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗುರುತಿಸ್ತಾರೆ. ಹಾಗೆ ಹಿಂದೂಸ್ತಾನಿ ಪದ್ಧತಿಯ ಪ್ರಕಾರ ಇದಕ್ಕೆ ಈಕ್ವಿವಲೆಂಟ್ ದುರ್ಗಾ ಅಂತ ಹೇಳಬಹುದು. ಇದು ಒಂದು ಜನಪ್ರಿಯವಾದ ರಾಗನೇ ಹೌದು. ಇದರ ಸಂಚಿಕೆಯನ್ನು ಸದ್ಯದಲ್ಲೇ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸ ರೇ ಮ ಪ ದ ಸ ದ ಪ ಮ ರೇ ಸ ಸ ರೇ ಮ ಪ ದ ಸ ದ ಪ ಮ ರೇ ಸ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ. ಇದನ್ನು ನೀವು ಕೇಳಿರಬಹುದು. ಇದು ಸಹ ದುರ್ಗಾ ರಾಗದಲ್ಲಿಯೇ ಕಂಪೋಸ್ ಆಗಿರುವ ಜನಪ್ರಿಯವಾದ ಪುರಂದರದಾಸರ ದೇವರನಾಮ. ಇದೊಂದು ಜನಪ್ರಿಯವಾದಂತಹ ರಾಗ. ಈ ರಾಗವನ್ನು ಹರಿಯುವ ನದಿಯ ನೋಡುತ್ತ ನಿಂತೆ ಈ ಚರಣದಲ್ಲಿ ಬಳಸಿದ್ದಾರೆ. ಈ ಚರಣಕ್ಕೆ ಮುಂಚೆ ಬರುವ ಬಿ ಜಿ ಎಂ ಸಹ ನೀವು ಕೇಳಿದ್ದೀರ, ಅದು ದುರ್ಗಾ ರಾಗದಲ್ಲಿಯೇ ಕಂಪೋಸ್ ಆಗಿದೆ. ಅಷ್ಟು ಕ್ಯಾಚಿ ಲಿರಿಕ್ಸ್, ಅಷ್ಟು ಸಿಂಪಲ್ ಆಗಿ ಕೂಡ ಇದೆ. ತುಂಬ ಕಾಂಪ್ಲಿಕೇಟೆಡ್ ಏನು ಇಲ್ಲ ಈ ಹಾಡು. ಮಾಧುರ್ಯತೆಯನ್ನು ಎಷ್ಟು ಸರಳವಾಗಿ ತೋರಿಸಬಹುದು ಅನ್ನೋದಕ್ಕೆ ಈ ಒಂದು ಹಾಡು ಉದಾಹರಣೆ. ಯಾಕೆಂದರೆ ಅಲ್ಲಿ ಹಾಡ್ತಾ ಇರೋದು ಒಂದು ಪುಟ್ಟ ಬಾಲಕಿ, ಅವಳಿನ್ನೂ ಸಂಗೀತ ಕಲಿಯೋದಕ್ಕೆ ಪ್ರಾರಂಭ ಮಾಡಿಲ್ಲ. ತನಗೆ ಸಂಗೀತದಲ್ಲಿ ಆಸಕ್ತಿ ಹೇಗೆ ಬಂತು ಅನ್ನೋದನ್ನು ಆ ಗುರುಗಳ ಮುಂದೆ ತೋರಿಸ್ಬೇಕಾದ್ರೆ ಅವಳೇ ಸ್ವರಚಿತವಾದ ಒಂದು ಕವನವನ್ನು ಹಾಡಿ ತೋರಿಸ್ತಾಳೆ. ಅದನ್ನು ಗುರುಗಳು ಕೇಳಿ ಆನಂದ ಪಡ್ತಾರೆ. ಅದು ಸಿಂಪಲ್ ಆಗಿರಬೇಕು. ತುಂಬ ಕಾಂಪ್ಲೆಕ್ಸಿಟಿ ತಂದು ಹಾಕೋದಕ್ಕಾಗಲ್ಲ. ಅವಳಿಗೆ ಬೇರೆ ಬೇರೆ ರಾಗಗಳನ್ನ ಶಿಫ್ಟ್ ಮಾಡೋದಕ್ಕಾಗಲ್ಲ. ಆದರೆ ಅವಳು ಕೇಳಿದ ಧ್ವನಿಗಳನ್ನು ಆಧರಿಸಿ ಅವಳು ಅದೇ ರೀತಿಯಾಗಿ ಹಾಡ್ತಾ ಹೋಗ್ತಾಳೆ. ರಾಗದ ಉಗಮ ಹೇಗಾಯಿತು ಅಂತಲೂ ಬೇಕಾದರೆ ನಾವು ಈ ಹಾಡಿನ ಮುಖಾಂತರ ತಿಳ್ಕೋಬಹುದೋ ಏನೋ. ಏಕೆಂದರೆ ಅವಳಿಗೆ ಚಕ್ರವಾಕ ರಾಗ, ಶುದ್ಧ ಸಾವೇರಿ ರಾಗ ಅಥವಾ ಮಧ್ಯಮಾವತಿ ರಾಗ ಅಂತ ಗೊತ್ತಿರೋಲ್ಲ. ಅದೇ ದೇವಸ್ಥಾನದಲ್ಲಿ ಒಂದು ಗಂಟೆ ಢಣ್ 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 ಅನ್ಬೇಕಾರೆ ಬರುವ ಸ್ವರ, ನದಿಯ ಕಲರವ ಕಲ 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 ಅನ್ಬೇಕಾರೆ ಬರುವ ಸ್ವರಗಳ ಮುಖಾಂತರ ಆ ರಾಗದ ಒಂದು ಛಾಯೆಯನ್ನು ಎಷ್ಟು ಚೆನ್ನಾಗಿ ಸಂಯೋಜನೆ ಮಾಡಿ ಆ ಸಾಹಿತ್ಯಕ್ಕೆ ತಕ್ಕಂತೆ ಸಂಗೀತ, ಸಂಗೀತಕ್ಕೆ ತಕ್ಕಂತೆ ಸಾಹಿತ್ಯ ಯಾವುದು ಚೆನ್ನಾಗಿದೆ ಅನ್ನೋ ಕಾಂಪಿಟೇಷನ್ ಮೇಲೆ ಇದೆ. ಅದನ್ನು ಅಷ್ಟೇ ರೀತಿಯಾಗಿ, ಅಷ್ಟೇ ಅದ್ಭುತ ರೀತಿಯಲ್ಲಿ ದೃಶ್ಯೀಕರಿಸಿ ಅದನ್ನು ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ನೋಡಿ. ಯಾವ ವೈಭವ ಇಲ್ಲ, ಯಾವುದೇ ಖರ್ಚಿಲ್ಲ, ಆಡಂಬರ ಇಲ್ಲ. ಆದರೆ ಈ ಹಾಡಿನ ಮಾಧುರ್ಯತೆಗೆ ಯಾವತ್ತೂ ಕೊನೆಯೇ ಇಲ್ಲ ಅಂತ ಹೇಳಬಹುದು. ಈ ರೀತಿಯಾಗಿ ಈ ಒಂದು ಜನಪ್ರಿಯವಾದ ಗೀತೆ, ಅಷ್ಟೇ ಸುಮಧುರವಾದ ಗೀತೆ, ಕಲಿಯುವ ಆಸಕ್ತಿ ಇರೋರಿಗೆ ಒಂದು ಆಧಾರವನ್ನು ಕೊಡುವಂತಹ ಒಂದು ಜನಪ್ರಿಯವಾದ ಗೀತೆಯ ರಾಗಗಳನ್ನು ಗುರುತಿಸುವ ಪ್ರಯತ್ನ ನಾನು ಈ ಸಂಚಿಕೆಯಲ್ಲಿ ಮಾಡಿದ್ದೇನೆ. ನಿಮಗೆಲ್ಲರಿಗೂ ಈ ಸಂಚಿಕೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಎಂದಿನಂತೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಾನು ನಿಮ್ಮನ್ನು ಮತ್ತೊಂದು ಸಂಚಿಕೆಯ ಮುಖಾಂತರ ಭೇಟಿ ಮಾಡ್ತೇನೆ.